ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ಮಾಧವಗೌಡ. ಮಾಧವಗೌಡ ಸರ್, ಯಾವ ಗ್ರಾಮ ಪಂಚಾಯತಿ ಆಯ್ಕೆ ಆಗಿದ್ದಾರೆ ಸರ್? ಬಳ್ಳಾರಿ ಗ್ರಾಮ ಪಂಚಾಯತಿ ಆಯ್ಕೆ. ಬಳ್ಳಾರಿ ಗ್ರಾಮ ಪಂಚಾಯತಿ ದೂರ ಸರ್. ಒಟ್ಟು ಮತಗಳು ಎಷ್ಟು ಸರ್ ನೀವು ಬಂದಿದ್ದು? ಒಟ್ಟಿಗೆ 460 ಮತಗಳು. 460 ಮತಗಳು ಬಂದಿದೆ. 460 ಮತಗಳು ಬಂದಿದ್ದು ಸರ್. ಎಷ್ಟು ಅಂತದಿಂದ ಸರ್ ನೀವು ಗೆದ್ದಿರೋದು? ಎಷ್ಟು ರೀಡಿಂಗ್ ಇಂದ ಗೆದ್ದಿರ? 250 ಮತಗಳಿಂದ ಗೆದ್ದಿರ ಸರ್. ಯಾವ ಪಕ್ಷ ಅಂತ ಕೂತ್ಕೊಂಡಿದ್ದೀರಾ ನೀವು? ಭಾರತೀಯ ಕಾಂಗ್ರೆಸ್ ಪಕ್ಷದಿಂದ ಸರ್ ಅವಾಗಲೇ ಬರ್ತಾ ಇದ್ದೀರಾ ಸರ್. ನಿಮ್ಮ ಕುಟುಂಬದಲ್ಲಿ ನೀವೇ ರಾಜಕೀಯಕ್ಕೆ ಮೊದಲು ಬಂದಿರ ಸರ್? ಹಿಂದೆ ಯಾರು ಬಂದಿರೋ ಸರ್? ತಂದೆಯವರು ಗ್ರಾಮ ಪಂಚ ಇದರ ಫಸ್ಟಿಗೆ ಗ್ರಾಮ ಪಂಚಾಯತ್ ಅಲ್ಲ, ಗ್ರಾಮ ಪಂಚಾಯತಿ ಮುಂಚೆ ಬಂದಾಗ ಗ್ರಾಮ ಪಂಚಾಯತ್ ಅದಕ್ಕೆಲ್ಲ ಗ್ರಾಮ ಪಂಚಾಯತ್ ಯಾವುದು ಗ್ರಾಮ ಪಂಚಾಯತ್ ಅಲ್ಲ ಬಂದಿದೆ ಇಲ್ಲ ಎ ಪಿ ಎಂ ಸಿ ಫಸ್ಟಿಗೆ ಗ್ರಾಮ ಪಂಚಾಯತ್ ಬಂತ. ಈಗ ಗ್ರಾಮ ಪಂಚಾಯತ್ ಈ ಕಡೆ ಬಂದಲ್ಲ, ಅದಕ್ಕೆ ಮುಂಚೆ ಯಾವುದು ಗ್ರಾಮ ಹಿಂದಿನಿಂದ ಜನಸೇವೆ ಮಾಡ್ಕೊಂಡು ಬರ್ತಾರೆ. ತಂದೆಯವರು ಇದ್ದಾರೆ, ತಂದೆಯವರು ಆಗಲೇ ಮೆಂಬರ್ ಆಗಿದ್ದರು. ಹಾಂ ಸರ್, ಎಷ್ಟು ವರ್ಷಗಳ ಕಾಲ ನಿಮಗೆ ರಾಜಕೀಯ ಅನುಭವ ಇದೆ? ನಾನು ಸಾಧಾರಣ 20 ವರ್ಷಗಳಿಂದ. 20 ವರ್ಷಗಳ ರಾಜಕೀಯ ಅನುಭವ ಇದೆ ಸರ್. ನೀವು ನಿಮ್ಮ ವೃತ್ತಿ ವ್ಯಾಪಾರ ಕೃಷಿ? ವ್ಯಾಪಾರ ಕೃಷಿ ಸರ್. ನೀವು ಕೃಷಿ ಮಾಡ್ಕೊಂಡು ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಏನು ಸರ್? ಸಮಾಜ ಸೇವೆ ಮಾಡಬೇಕು ಎಂಬ ಇಂಟ್ರೆಸ್ಟ್. ಸಮಾಜ ಸೇವೆ ಮಾಡಲಿಕ್ಕೆ, ಸೇವೆ ಮಾಡಿ ಜನರ ಸೇವೆ ಮಾಡಬೇಕು, ಜನಗಳ ಸೇವೆ ಮಾಡಬೇಕು ಅಂತ ಬಂದಿದ್ದೀರಾ ಸರ್. ಸರ್, ನಿಮಗೆ ಗೆದ್ದು 3 ವರ್ಷ ಅವಧಿ ಕಳೆದಿದೆ. 3 ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಸರ್ ನೀವು ಯಾವ ರೀತಿ ಕೆಲಸ ಕಾರ್ಯಗಳ ಯೋಜನೆಯನ್ನು ನಂಬಿಕೊಂಡಿದ್ದೀರಾ, ಮಾಡಿದ್ದೀರಾ? ಎಲ್ಲ ಮೂಲಸೌಕರ್ಯಗಳಲ್ಲಿ ಏನೆಲ್ಲ ಸರ್ಕಾರದಿಂದ ಕೊಡಬೇಕು ಅದನ್ನೆಲ್ಲವನ್ನು ನಾನು ಮುತುವರ್ಜಿವಹಿಸಿ ಮಾಡಿದ್ದೇನೆ. ಮಾಡ್ತಾ ಇದ್ದೀರಾ ಸರ್. ನಿಮ್ಮ ಗ್ರಾಮಕ್ಕೆ ಸರ್ ನೀವು ಏನಕ್ಕೆ ರೋಡ್ಗಳು, ಬೀದಿ ದೀಪಗಳು ಸರ್ಕಾರದಿಂದ ಅನುದಾನ ಅಂತ ಬಂದರೆ ನಿಮ್ಮ ಗ್ರಾಮದಲ್ಲಿ 1 ವರ್ಷ ಅವಧಿ ಇದೆ. ಇನ್ನು 1 ವರ್ಷ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡ್ಕೋಬೇಕು ಅಂದಿದೆ ಸರ್? ಇನ್ನು ಈಗ ಆಲ್ರೆಡಿ ಆಗಿ ನನ್ನ ಗ್ರಾಮ ಪಂಚಾಯತ್ನ ನನ್ನ ವಾರ್ಡ್ನಲ್ಲಿ ಸಾಧಾರಣವಾಗಿ 90% ಕೆಲಸಗಳಾಗಿ ಏನು ಸೌಲಭ್ಯಗಳನ್ನು ಕೊಡಬೇಕು ಅದನ್ನು ಸರ್ಕಾರದಿಂದ ಬರುವ ಸುತ್ತೋಲೆಗಳನ್ನು ಅದನ್ನು ಸರಿಯಾಗಿ ನಿರ್ವಹಿಸಿಕೊಂಡು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೇವೆ. ರೋಡು ರೋಡ್ನ ಸಂಬಂಧಪಟ್ಟ ಈಗ ಮುಖ್ಯವಾಗಿರುವಂಥದ್ದು ಬಿದ್ದೀಪಗಳೆಲ್ಲ ವ್ಯವಸ್ಥಿತವಾಗಿದೆ. ಕರೆಂಟ್ ಎಲ್ಲರ ಮನೆಗಳಿಗೆ ಕರೆಂಟ್ ಕೊಟ್ಟಾಗಿದೆ. ಕೆಲವೇ ಬಾಕಿದ್ದದನ್ನು ಈಗ ರಾಜೀವ್ ಗಾಂಧಿ ಯೋಜನೆ ಮುಖಾಂತರ ತಲುಪಿಸಿ ಆಯಿತು. ಇನ್ನು ರೋಡಿಗೆ ಸಂಬಂಧಪಟ್ಟದ್ದು ಅದು ಹಂತ ಹಂತವಾಗಿ ಮಾಡ್ತದೆ ಸರ್. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಗ್ರಾಮ ಪಂಚಾಯತಿ ಯಾವ ರೀತಿ ಒಂದು ನಿಮ್ಮ ಕೆಲಸಗಾರರು ಯಾವ ರೀತಿ ಒಂದು ಸ್ಪಂದಿಸ್ತಾ ಇದ್ದಾರೆ? ಮೇಲಧಿಕಾರಿ ಈಗಿರುವಂಥ ಕಾರ್ಯಸ್ಥರು ಪರವಾಗಿಲ್ಲ. ಭಾಳಷ್ಟು ಚಾಕಚಕ್ಯತೆಯನ್ನು ಒಳ್ಳೆಯ ರೀತಿಯಿಂದ ಅಥವಾ ಸ್ಪೀಡಾಗಿ ತಗೊಳ್ತಾರೆ. ಕೆಲಸಗಳು ಮಾಡ್ತಾ ಇದ್ದಾರೆ ಸರ್. ಇದಕ್ಕೆ ಮುಂಚೆ ಇದ್ದವರು ಒಂದು 2-3 ಪೀರಿಯಡ್ನಲ್ಲಿ ಸಹ ಒಳ್ಳೆಯ ಕಾರ್ಯದರ್ಶಿಗಳು ನಮಗೆ ಬಂದಿರಲಿಲ್ಲ. ಪಿ ಡಿ ಒಗಳು ಇರಲಿಲ್ಲ. ಭಾಳ ನಿಧಾನಗತಿಯಿಂದ ಕೆಲಸ ಆಗ್ತಿತ್ತು ಸರ್. ನಿಮ್ಮ ನೀವು ರಾಜಕೀಯಕ್ಕೆ ಬರಬೇಕು ಅಂದರೆ ಗುರುಗಳು ಸ್ಫೂರ್ತಿ ಏನಾದ್ರು ಯಾವಿದ್ದಾರೆ? ನನಗೆ ಭಾಸ್ಕರ್ ರೈ ಅಂತೇಳುವರು ಇಲ್ಲಿ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತೋರಿಸಿಕೊಂಡಿದ್ದರು. ಅವರು ನಾವು ಭಾಳಷ್ಟು ಸ್ನೇಹಿತರಾಗಿದ್ದೆವು. ಅವರು ನಮ್ಮನ್ನು ಎಲ್ಲಿ ಹೋಗಲು ಎಲ್ಲ ಕಡೆ ಹೋಗುವಾಗ ಕರ್ಕೊಂಡು ಹೋಗ್ತಿದ್ರು. ಅವರು ಮಾಡುವ ಕೆಲಸಗಳು ನನಗೆ ಸ್ಫೂರ್ತಿಯಾಗಿತ್ತು. ನಾನು ಸಮಾಜ ಸೇವೆ ಮಾಡಬೇಕೆಂಬ ಸ್ಫೂರ್ತಿ ನನ್ನಲ್ಲಿದ್ದ ಕಾರಣ ಅವರೊಟ್ಟಿಗೆ ತೊಡಗಿಸಿಕೊಂಡು ಮುಂದುವರಿಸಿದೆ. ಸರ್, ನೀವು ಹಿಂದೆ ಜನಸಭೆಗಳು ಮಾಡ್ತಾ ಬರ್ತಾರೆ, ಯಾವ ಸಂಘ ಸಂಸ್ಥೆಗಳಲ್ಲಿ ಕೂರಿಸ್ಕೊಂಡಿದ್ದಾರೆ? ನಾನು ಹಿಂದೆ ಭಾಳಷ್ಟು ಬಾಲ್ಯದಿಂದಲೇ ಸಾಧಾರಣ BMS ಹೋಟೆಲ್ ಯೂನಿಯನ್ನ ಅಧ್ಯಕ್ಷ ಆಗಿದ್ದೆ ಸಾಧಾರಣ 1981. ಅದ ನಂತರ ರಿಕ್ಷಾ ಚಾಲಕ ಸಂಘದ ಕಾರ್ಯದರ್ಶಿಯಾಗಿ 82ನೇ ಇಸವಿಯಲ್ಲಿ ತೊಡಗಿಸಿಕೊಂಡಿದ್ದೆ. ಅನಂತರ ವ್ಯಾಪಾರ ವೃತ್ತಿಗೆ ತೊಡಗಿಸಿಕೊಂಡೆ. ವ್ಯಾಪಾರದೊಟ್ಟಿಗೆ ಕೃಷಿಯನ್ನು ಮಾಡ್ತಾ ಹೋದೆ. ಮತ್ತು ವರ್ತಕ ಸಂಘದ ಅಧ್ಯಕ್ಷನಾಗಿ 2003 ವರ್ತಕ ಸಂಘದ ಅಧ್ಯಕ್ಷನಾದೆ. ಉಸಾಯಿ ಉಪಕಂಡದ ಸ್ಥಾಪಕ ಅಧ್ಯಕ್ಷಾಗಿ 2001 ದುಡಿದಿದ್ದೇನೆ. ಬೆಳ್ಳಾರಿಯ ಅದು ಸುಳ್ಯ ಗೌಡ ಸೋಷಿಯಲ್ ಎಜುಕೇಷನ್ ಟ್ರಸ್ಟ್ನ ನಿರ್ದೇಶಕನಾಗಿ 2003 ತೊಡಗಿಸಿಕೊಂಡೆ. ಸುಳ್ಯ ಬ್ಲಾಕ್ ಕಾಂಗ್ರೆಸ್ನ ವಲಯ ಅಧ್ಯಕ್ಷನಾಗಿ 2005-50 ದುಡಿತಾ ಇದ್ದೇನೆ. 2005 ಬ್ಲಾಕ್ ಉಪಾಧ್ಯಕ್ಷನಾಗಿ ಸಹ ಕೆಲಸ ಮಾಡಿದ್ದೇನೆ. ಎರಡೂ ಟರ್ಮ್ನಲ್ಲಿ ಕೆಲಸ ಉಪಾಧ್ಯಕ್ಷನಾಗಿ. ಚಿಕ್ಕ ವಯಸ್ಸಿನಿಂದಲೇ ರಾಜಕೀಯ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಿ ಸರ್, ಜನಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದೀರಾ? ನಿಮ್ಮ ಗ್ರಾಮವನ್ನು ಮಾದರಿ ಗ್ರಾಮ ಮಾಡೋಕ್ಕೆ ಹೋಗಿದ್ದೀರ ಸರ್. ಸರ್, ನೀವು ಇನ್ನೂ ಉಳಿದ ಸದಸ್ಯರುಗಳಿಗೆ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ನಿಮ್ಮ ಮೆಂಬರ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್? ಈಗ ಏನಾಗಿದೆ ಅಂದರೆ ರಾಜಕೀಯ ಅಂದರೆ ರಾಷ್ಟ್ರೀಯ ಜನರ ಹಿತಾಸಕ್ತಿಯನ್ನು ಕಾಯುವುದು. ಅದರ ಅರ್ಥ ನಿಜವಾದ ಅರ್ಥವನ್ನು ಅದನ್ನು ಮಾಡಬೇಕು. ಇವಾಗ ಅಂಥ ವ್ಯವಸ್ಥೆಗಳು ಭಾಳಷ್ಟು ಕಡಿಮೆ ಆಗಿದೆ. ರಾಷ್ಟ್ರೀಯ ಜನರ ಹಿತಾಸಕ್ತಿಯನ್ನು ಕಾಯ್ತಾರೆ ಎಲ್ಲಿ? ಸ್ವಾರ್ಥದಿಂದ ಪಕ್ಷಭೇದ ಅಂತ ಮಾಡ್ತಾ ಇದ್ದಾರೆ. ಸ್ವಾರ್ಥ
ಸ್ವಾರ್ಥವಾಗಿ ಹೋಗ್ತಾ ಉಂಟು. ಆ ಹಿತಾಸಕ್ತಿ ಕಾಯುವಲ್ಲಿ ಸಹ ಎಲ್ಲ ಕಡೆಯಲ್ಲಿ ಸ್ವಾರ್ಥಗಳು, ಏನಿದ್ರು ನಾನೇನು ನಾನು ಹಿತಾಸಕ್ತಿ ಕಾಯ್ತಾ ಇದ್ದಾರೆ ಇಲ್ಲಂತಿಲ್ಲ, ರಾಷ್ಟ್ರೀಯ ಜನರ ಹಿತಾಸಕ್ತಿ ಕಾಯ್ತಾ ಇದ್ದಾರೆ ಸ್ವಾರ್ಥವಾಗಿ ತಿಳಿದ ಕೂಡಲೇ ಸ್ವಾರ್ಥವಾಗಿ ಎಲ್ಲರೂ ಮುಂದೆ ಬರ್ತಾರೆ ಹೊರತು ಎಲ್ಲ ಸಾಮಾಜಿಕವಾಗಿ ನೋಡ್ತಾ ಇಲ್ಲ. ಎಲ್ಲ ವ್ಯವಸ್ಥೆಗಳಲ್ಲಿ ಅದೇ ಆಗ್ತಕೊಂಡು ಭಾಳ ಬೇಸರ. ಅಂಥ ವ್ಯವಸ್ಥೆಯನ್ನು ತಿದ್ದುಪಡಿ ಮಾಡಬೇಕಾದ್ರೆ ಒಂದು ಜನಗಳಿಗೆ ಎಲ್ಲ ಕೂತುಗೊಳಿಸಿ ಪಾಠವನ್ನೇ ಮಾಡಬೇಕು ಹೊರತು ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಿನಲ್ಲಿ ಸಹ ಸರಿಯಾದ ಒಂದು ಯಾಕೆ ಈಗೆಲ್ಲ ಆಗ್ತಿರುವಂಥ ಭಾಳ ಒಳ್ಳೆಯದಾಗಿ ಬರ್ತಂತ. ಈಗ ಆಮ್ ಆದ್ಮಿ ಪಕ್ಷದವಂತ ಭಾಳಷ್ಟು ಇದು ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡ್ತಾರೆ, ಸಂತೋಷ್ ಹೆಗ್ಡೆ ಅಂತವ್ರು ಭಾಳಷ್ಟು ಹೋರಾಟ ಮಾಡಿದ್ದಾರೆ. ಅಂಥವರ ಮುಖಾಂತರ ಇದು ಮಟ್ಟ ಹಾಕಿ ರಾಜಕೀಯ ವ್ಯಕ್ತಿಗಳು ಪರಿಶುದ್ಧರು ಅಂತ ಹೇಳುವಂಥ ರೀತಿಗೆ ಬರಬೇಕಾದ್ರೆ ಸ್ವಲ್ಪ ಅವಕಾಶಗಳು. ಸರ್, ನಿಮ್ಮ ಗ್ರಾಮದ ಜನತೆ ನಿಮ್ಮ ಹತ್ರ ಬಂದು ಅತಿ ಹೆಚ್ಚಿನ ಕಷ್ಟದ ಬಗ್ಗೆ ಯಾರು ಹೇಳ್ತಾರೆ, ಯಾರು ಹೇಳ್ತಾರೆ ಸರ್ ಗ್ರಾಮದ ಬಗ್ಗೆ? ಹೆಚ್ಚು ನಮ್ಮ ಅಲ್ಲೆಲ್ಲ ವಾರ್ಡ್ನ ಮೆಂಬರ್ಗಳು ಆಸಕ್ತರು ಬಂದು ಮಾತಾಡ್ತಾ ಇರ್ತಾರೆ, ಅವರಿಗೆ ನಮ್ಮಿಂದ ಕೈಲಾದಷ್ಟು ಸಹಾಯ ಮಾಡ್ತಾ ಇರ್ತೀವಿ. ರಾಜಕೀಯವಾಗಿರ್ಬೋದು, ಇದು ಪಂಚಾಯತಲ್ಲಿರ್ಬೋದು, ನಮ್ಮ ಸ್ವಂತ ಖರ್ಚಿಂದಲೂ ಭಾಳಷ್ಟು ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಸರ್, ನೀವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದು, ನಿಮ್ಮ ಗ್ರಾಮ ಜನತೆ ಯಾವ ರೀತಿ ಒಂದು ಸ್ಪಂದನೆ ಮಾಡ್ತಾ ಇದ್ದೀರಾ ಕಷ್ಟ ಅಂತ ಬಂದಾಗ, ಯಾವ ರೀತಿ ಒಂದು ಸ್ಪಂದನೆ ಮಾಡ್ತಾರೆ ಗ್ರಾಮದ ಜನತೆಗೆ? ಅದೇ ಹೇಳಿದ್ನಲ್ಲ, ಗ್ರಾಮದ ಜನರು ಯಾವತ್ತು ಬಂದರೂ ನನಗೆ ಕಷ್ಟ ಇದೆ ಸಮಸ್ಯೆ ಇದೆ ಅಂತ ಹೇಳಿದರೆ ಅದಕ್ಕೆ ನಾವು ಪರ್ಸನಲ್ ಆಗಿ ಇಂಟ್ರೆಸ್ಟ್ ತಗೋತಾ ಇದ್ದೀವಿ. ಸರ್, ನಿಮ್ಮ ವೋಟ್ ಹಾಕಿ ಗೆಲ್ತಿದ್ದ ಜನತೆಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಸ್ಥಾನಕ್ಕೆ ಬರಬೇಕು ಅಂದರೆ? ಈ ಜನತೆಗಳೇ ಕಾರಣ, ನಿಮ್ಮ ಊರು ಗ್ರಾಮಸ್ಥರೇ ಕಾರಣ. ನಾನು ನನ್ನ ಸ್ವಂತಿಕೆಯಿಂದಲೂ ನಾನು ಜನಗಳಲ್ಲಿ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದೇನೆ. ರಾಜಕೀಯ ಮಾತ್ರ ಅಲ್ಲ, ಸ್ವಂತವಾಗಿ ನಾನು ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ಎಲ್ಲ ವಿಷಯದಲ್ಲಿ ಬಂದಾಗಲೂ ಜನಗಳ ಮಧ್ಯೆ ಬಂದು ಏನೋ ಜನಗಳ ಹತ್ರ ಒಳ್ಳೆ ರೀತಿಯಿಂದ ವರ್ತಿಸಿದ್ದೇನೆ, ಅವರಿಗೆ ತಗ್ಗಿ ಬಗ್ಗಿ ನಡೆದು ಅವರ ಪ್ರೀತಿ ವಿಶ್ವಾಸಗಳಿದ್ದೇನೆ. ಜೊತೆಯಲ್ಲಿ ರಾಜಕೀಯದಲ್ಲಿ ಬಂದಾಗ ನನ್ನ ವಾರ್ಡಿಂದ ಗೆದ್ದಾಗ ನನ್ನ ವೋಟರ್ಸ್ನ ಮುಖಾಂತರ ನಾನು ಅದನ್ನು ರಾಜಕೀಯ ನೀವು ಜನಗಳ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ರೋಟರಿ ಸಂಸ್ಥೆಯಲ್ಲಿ ಈಗ ತೊಡಗಿಸ್ಕೊಂಡಿದ್ದೇವೆ, ಸಾಧಾರಣ 8-10 ವರ್ಷ ಆಯಿತು ಈಗ ರೋಟರಿ ಸಂಸ್ಥೆ ಬೆಳ್ಳಾರಿ ಸ್ಟಾರ್ಟ್ ಆಗಿ. ಅದರಲ್ಲಿ ಸಹ ಸಾರ್ವಜನಿಕ ಸೇವೆ ಮಾಡ್ತೇವೆ, ಅವರ ವರ್ತಕ ಸಂಘದ ಅಧ್ಯಕ್ಷನಾಗಿ ಸಹ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದೇವೆ, ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿದ್ದೇವೆ, ಜನಗಳ ಮಧ್ಯೆಯಲ್ಲಿ ಬಂದಿದ್ದೇವೆ, ಜನಗಳಿಗೆ ಬೇಕಾದನ್ನು ನಮ್ಮ ಕೈಯಿಂದ ಆದಷ್ಟು ಸಹಕಾರಗಳನ್ನು ಮಾಡ್ತಾ ಇದ್ದೇವೆ. ಸ್ವಂತ ಖರ್ಚಿನಿಂದ ರಾಜಕೀಯದಲ್ಲಿ ಇನ್ನು ಮುಂದೆ ಒಂದು ಉತ್ಪತ್ತಿಯ ಒಂದು ಭಾಗವನ್ನು ಸಮಾಜ ಸೇವೆ ಅಂತ ನಾವು ಮನಸ್ಸಿಟ್ಟು ತೊಡಗಿಸಿಕೊಳ್ತಾ ಇದ್ದೇವೆ. ಸರ್, ರಾಜಕೀಯದಲ್ಲಿ ಮುಂದುವರಿಬೇಕು ಅಂದ್ಕೊಂಡಿದ್ದೀರಾ ಮುಂದೆ? ರಾಜಕೀಯದಲ್ಲಿ ಮುಂದುವರಿಯುವ ಆಸೆ ಅಂಥದ್ದೇನಿಲ್ಲ, ಇನ್ನು ಹುದ್ದೆಗಳನ್ನು ಅಲಂಕರಿಸಬೇಕು, ದೊಡ್ಡ ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ ಆಸೆಗಳು ಅಂಥದ್ದು ಹೋಗ್ಬಿಟ್ಟಿದ್ರೆ ಯಾವಾಗ ಹೋಗ್ತಿದೆ? ನನ್ನ ವೃತ್ತಿಯನ್ನು ನಿಭಾಯಿಸಿಕೊಂಡು ಜನಗಳಿಗೆ ಸಹಕಾರ ಮಾಡಬೇಕು, ಸೇವೆ ಮಾಡಬೇಕು, ಅಷ್ಟೇ ಉದ್ದೇಶ. ಆ ಉದ್ದೇಶದಲ್ಲಿ ಹೋಗ್ತಿದ್ವಿ, ಅದಕ್ಕಿಂತ ದೊಡ್ಡ ಆಸೆ ಅಭಿಲಾಷೆ ಇಟ್ಟುಕೊಂಡಿಲ್ಲ. ಆಸೆಯನ್ನು ಇಟ್ಟುಕೊಳ್ತಿದ್ರೆ ಯಾವತ್ತೋ ಹೋಗಿ ತಲುಪೋತಿ, ಎಲ್ಲಿಗೂ ತಲುಪೋಗಿ, ಅದೇನಿಲ್ಲ. ನನ್ನ ವೃತ್ತಿ, ನನ್ನ ಕೃಷಿ ಇದೆ, ನಾನೇನು ಮಾಡಿದ್ದೇನೆ, ನನ್ನ ವೃತ್ತಿ ಇದೆ, ನನ್ನ ವ್ಯಾಪಾರ ಇದೆ, ಅದನ್ನು ಸಹ ಜೊತೆ ಜೊತೆಗೆ ತಗೊಂಡು ಇರಬೇಕು ಅಂತ ಆಸೆ. ಸರ್, ಇಷ್ಟು ಕಾಲ ಮಾತಾಡಿದ್ದೇನೆ.